ಮಂಜುನಾಥ್ ಬಂದಿದ್ದಾರೆ ಚುನಾವಣೆಗೆ. ಯಾರು? ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ. ಗೊತ್ತಿಲ್ಲಪ್ಪ, ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರು, ಅವ್ರು ಏನ್ ರಾಜಕಾರಣಕ್ಕೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ನಾವು ಡಿ ಕೆ ಸುರೇಶ್ ಅವರು ಹೈಯೆಸ್ಟ್ ಲೀಡಿಂಗ್, ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಅಲ್ಲಿ ಡಿ ಕೆ ಸುರೇಶ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಎಂ ಪಿ. ಅಂತ ಕ್ರಿಯಾಶೀಲ ಎಂ ಪಿನ ಬಿಟ್ಟು ಬೇರೆ ಜನಗಳು ಬೇರೆ ಅವ್ರಿಗೆ ಆಯ್ಕೆ ಮಾಡಲಿಕ್ಕೆ ನಮ್ಮ ಜನಗಳು ಬಹಳ ಬುದ್ಧಿವಂತರು. ನಮ್ಮ ರಾಜ್ಯದ ಜನ ಯಾವುದು ಆಸೆ ಆಮಿಷಗಳಿಗೆ ಒಳಗಾಗೋದು ಇನ್ನೊಂದು ಒಳಗಾಗೋದಿಲ್ಲ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಅತಿ ಹೆಚ್ಚಿನ ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾರೆ, ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಗ್ರಾಮಾಂತರ ಸಾಫ್ಟ್ ವರ್ಸಸ್ ಹಾರ್ಡ್ ಅಂತ. ಏನು ಸಾಫ್ಟ್ ವರ್ಸಸ್ ಹಾರ್ಡ್ ಅಂತ? ಸಾಫ್ಟ್ ವರ್ಸಸ್ ಹಾರ್ಡ್ ಮೃದು ಮತ್ತೆ ಸಾಫ್ಟ್ ಹಾರ್ಡ್ ಯಾವುದು? ಡಾಕ್ಟರ್ ಮತ್ತೆ ಡಿ ಕೆ ಸುರೇಶ್ ಹಾರ್ಡ್ ಅಂದ್ರೆ ಏನು? ಡಿಕೆ ಹಾರ್ಡ್ ಅಂದ್ರೆ ಏನ್ರಿ? ಹಾರ್ಡ್ ಇರ್ಬೇಕಲ್ಲನ್ರಿ, ಗಂಡಸರು ಅಂದ್ರೆ ಹಾರ್ಡ್ ಆಗೇ ಇರ್ಬೇಕು. ಸಾಫ್ಟ್ ಆಗಿದ್ರೆ ಅಂತ ನನ್ಗೆ ಅರ್ಥ ಆಗಲ್ಲ. ಹೆಣ್ಮಕ್ಳು ಅವರು ಮೃದು ಸ್ವಭಾವದವರು, ಕೆಲಸದಲ್ಲಿ ಅಗ್ರೆಸಿವ್ ಇರೋರ್ನ ಹೃದಯದಲ್ಲಿ ಹೋಗಿ ಬಗ್ಗಿ ನೋಡಕ್ಕಾಗ್ತದ? ಡಿ ಕೆ ಸುರೇಶ್ ಅವರು ಅತ್ಯಂತ ಹೃದಯವಂತರು, ಕೆಲಸ ಮಾಡುವಂತವ್ರವರು, ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮಿಡಿಯೋ ಅಂತ ಹೃದಯ ಇರೋದು. ಸಾಫ್ಟ್ ನೇಚರ್ಡು, ನೋಡಕ್ ಅವ್ರು ರಫ್ ಕಾಣಿಸ್ತಾರ ಅಷ್ಟೇ. ಆದ್ರೆ ಅವರಷ್ಟು ಕ್ರಿಯಾಶೀಲ ಎಂ ಪಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಗ್ತದೆ. ಇನ್ನೊಂದು ಎರಡ್ ಮೂರು ದಿನದಲ್ಲಿ ಆಗ್ತದೆ. ಮಂಜುನಾಥ್ ಬಂದಿದ್ದಾರೆ ಚುನಾವಣೆಗೆ. ಯಾರು? ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಟಿಕೆಟ್ ಕೊಟ್ಟಿದ್ದಾರೆ. ಗೊತ್ತಿಲ್ಲಪ್ಪ, ಡಾಕ್ಟರ್ ಮಂಜುನಾಥ್ ಅವರು ಡಾಕ್ಟರು, ಅವ್ರು ಏನ್ ರಾಜಕಾರಣಕ್ಕೆ ಯಾಕೆ ಬಂದ್ರು ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ನಾವು ಡಿ ಕೆ ಸುರೇಶ್ ಅವರು ಹೈಯೆಸ್ಟ್ ಲೀಡಿಂಗ್, ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಅಲ್ಲಿ ಡಿ ಕೆ ಸುರೇಶ್ ಅವರು ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಎಂ ಪಿ. ಅಂತ ಕ್ರಿಯಾಶೀಲ ಎಂ ಪಿನ ಬಿಟ್ಟು ಬೇರೆ ಜನಗಳು ಬೇರೆ ಅವ್ರಿಗೆ ಆಯ್ಕೆ ಮಾಡಲಿಕ್ಕೆ ನಮ್ಮ ಜನಗಳು ಬಹಳ ಬುದ್ಧಿವಂತರು. ನಮ್ಮ ರಾಜ್ಯದ ಜನ ಯಾವುದು ಆಸೆ ಆಮಿಷಗಳಿಗೆ ಒಳಗಾಗೋದು ಇನ್ನೊಂದು ಒಳಗಾಗೋದಿಲ್ಲ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಡಿ ಕೆ ಸುರೇಶ್ ಅವರು. ಅತಿ ಹೆಚ್ಚಿನ ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ತಾರೆ, ಕಾಂಗ್ರೆಸ್ ಪಾರ್ಟಿ ಗೆಲ್ತದೆ. ಗ್ರಾಮಾಂತರ ಸಾಫ್ಟ್ ವರ್ಸಸ್ ಹಾರ್ಡ್ ಅಂತ. ಏನು ಸಾಫ್ಟ್ ವರ್ಸಸ್ ಹಾರ್ಡ್ ಅಂತ? ಸಾಫ್ಟ್ ವರ್ಸಸ್ ಹಾರ್ಡ್ ಮೃದು ಮತ್ತೆ ಸಾಫ್ಟ್ ಹಾರ್ಡ್ ಯಾವುದು? ಡಾಕ್ಟರ್ ಮತ್ತೆ ಡಿ ಕೆ ಸುರೇಶ್. ಹಾರ್ಡ್ ಅಂದ್ರೆ ಏನು? ಡಿಕೆ ಹಾರ್ಡ್ ಅಂದ್ರೆ ಏನ್ರಿ? ಹಾರ್ಡ್ ಇರ್ಬೇಕಲ್ಲನ್ರಿ, ಗಂಡಸರು ಅಂದ್ರೆ ಹಾರ್ಡ್ ಆಗೇ ಇರ್ಬೇಕು. ಸಾಫ್ಟ್ ಆಗಿದ್ರೆ ಅಂತ ನನ್ಗೆ ಅರ್ಥ ಆಗಲ್ಲ. ಹೆಣ್ಮಕ್ಳು ಅವರು ಮೃದು ಸ್ವಭಾವದವರು, ಕೆಲಸದಲ್ಲಿ ಅಗ್ರೆಸಿವ್ ಇರೋರ್ನ ಹೃದಯದಲ್ಲಿ ಹೋಗಿ ಬಗ್ಗಿ ನೋಡಕ್ಕಾಗ್ತದ? ಡಿ ಕೆ ಸುರೇಶ್ ಅವರು ಅತ್ಯಂತ ಹೃದಯವಂತರು, ಕೆಲಸ ಮಾಡುವಂತವ್ರವರು, ಬಡವರ ಪರವಾಗಿ ದೀನ ದಲಿತರ ಪರವಾಗಿ ಮಿಡಿಯೋ ಅಂತ ಹೃದಯ ಇರೋದು. ಸಾಫ್ಟ್ ನೇಚರ್ಡು, ನೋಡಕ್ ಅವ್ರು ರಫ್ ಕಾಣಿಸ್ತಾರ ಅಷ್ಟೇ. ಆದ್ರೆ ಅವರಷ್ಟು ಕ್ರಿಯಾಶೀಲ ಎಂ ಪಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಗ್ತದೆ. ಇನ್ನೊಂದು ಎರಡ್ ಮೂರು ದಿನದಲ್ಲಿ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.